ದುರಂತದಲ್ಲಿ ಕಣ್ಣೀರ ಕಥೆಗಳು. ಸಂತ್ರಸ್ತರಿಗೆ ಆಸರೆಯಾದಂತಹ ಮೆಪ್ಪಾಡಿ ಸರ್ಕಾರಿ ಶಾಲೆ, ಈಗ ಸಂತ್ರಸ್ತರು ಅಲ್ಲೇ ಇದ್ದಾರೆ. ಬದುಕಿ ಬಂದವರಿಗೆ ಕಳೆದುಕೊಂಡವರ ಚಿಂತೆ ಅಲ್ಲಿ. ತಮ್ಮವರನ್ನ ಕಳೆದುಕೊಂಡು ಸಂತ್ರಸ್ತರು ಗೋಳಾಡ್ತಾ ಇದ್ದಾರೆ. ನಾವು ಬದುಕು ಇದ್ವಿ ಅಂತ ಕೆಲವೊಬ್ರು ನೆಟ್ಟುಸರನ್ನ ಬಿಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸಂತ್ರಸ್ತರಿಗೆ ಆಸರೆಯನ್ನ ಕೊಟ್ಟಿರುವಂತಹ ಸರ್ಕಾರಿ ಶಾಲೆ ಮೆಪ್ಪಾಡಿ ಸರ್ಕಾರಿ ಶಾಲೆ. ಇಲ್ಲಿ ರಕ್ಷಣಾ ಕಾರ್ಯ ನಡೆಸಿ ರಕ್ಷಣೆ ಯಾರ್ದೆಲ್ಲ ಮಾಡಲಾಗತ್ತೆ ಅವರೆಲ್ಲರನ್ನು ಸಹ ಈ ಸರ್ಕಾರಿ ಶಾಲೆಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿ ಅಲ್ಲಿ ಊಟದ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಎಲ್ಲ ಸಹ ಆಗಿದೆ. ಕೆಲವರು ನಾವು ಉಳಿದು ಬಂದ್ವಿ ಅಂತ ನೆಟ್ಟುಸರು ಬಿಡ್ತಾ ಇದ್ರೆ, ಇನ್ನು ಕೆಲವರು ನಮ್ಮವರೆಲ್ಲಿ ಅಂತ ಆತಂಕದಲ್ಲಿದ್ದಾರೆ. ತಮ್ಮವರನ್ನ ಕಳೆದುಕೊಂಡು ಸಂತ್ರಸ್ತರು ಗೋಳಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ನಾವು ಬದುಕು ಬಂದ್ವಲ್ಲ ಅಂತ ನೆಟ್ಟುಸರು ಬಿಡ್ತಾ ಇದ್ದಾರೆ. ಇದು ಮೆಪ್ಪಾಡಿಯ ಸರ್ಕಾರಿ ಶಾಲೆ. ಸರ್ಕಾರಿ ಶಾಲೆಯಲ್ಲಿ ಊಟ ತಿಂಡಿ ಎಲ್ಲದಕ್ಕೂ ಸಹ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸದಸ್ಯರನ್ನು ಕೂಡ ಕಳೆದುಕೊಂಡಿರುವಂತಹ ನೋವು ಮತ್ತೊಂದು ಕಡೆ ಇದರ ನಡುವೆ ನಾವು ಬದುಕಿದ್ವಿ ಎನ್ನುವಂತಹ ಸಮಾಧಾನ ಕೆಲವರಲ್ಲಿ ಇರುವಂತದ್ದು. ವಯನಾಡಿನ ಸುಮಾರು ಒಂದು 40-45 ನಿರಾಶ್ರಿತ ಕೇಂದ್ರಗಳನ್ನ ಮಾಡಲಾಗಿದೆ. ಎಲ್ಲರನ್ನು ಅಲ್ಲಿ ಕರೆದುಕೊಂಡು ಬಂದು ಸದ್ಯಕ್ಕೆ ಆಶ್ರಯ ನೀಡಲಾಗ್ತಾ ಇದೆ. ನಾನು ಮೆಪ್ಪಾಡಿಯ ಸರ್ಕಾರಿ ಶಾಲೆಯ ಬಳಿ ಇದ್ದೇನೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ನಿರಾಶ್ರಿತರನ್ನ ಕರೆದುಕೊಂಡು ಬಂದು ಪ್ರಾಥಮಿಕವಾಗಿ ಅವರಿಗೆ ಆಶ್ರಯ ಒದಗಿಸಲಾಗಿದೆ. ಅವರ ಸಂಬಂಧಿಕರು ಅಥವಾ ಯಾರಾದರೂ ಅವರ ಮನೆಯವರು ಬಂದ್ರೆ ಅವರ ಜೊತೆಗೆ ಕಳಿಸ್ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಬೆಳಗ್ಗೆ ತಿಂಡಿಗೆ ಬ್ರೆಡ್ಡು, ಬಾಳೆಹಣ್ಣು, ಟೀ, ಕಾಫಿ ಎಲ್ಲ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದೆಲ್ಲರೂ ಕೂಡ ತಾತ್ಕಾಲಿಕವಾಗಿ ಬಹಳ ಕ್ಷಿಪ್ರಗತಿಯಲ್ಲಿ ಆಗಿರ್ತಕ್ಕಂತಹ ಕೆಲಸಗಳು. ಇಡೀ ಸರ್ಕಾರಿ ಶಾಲೆ ಈಗ ನಿರಾಶ್ರಿತ ಕೇಂದ್ರ ಆಗಿ ಮಾರ್ಪಟ್ಟಿದೆ. ರೆಸ್ಕ್ಯೂ ಮಾಡುವಂತವರು, ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಂತವರು ಎಲ್ರಿಗೂ ಕೂಡ ಇಲ್ಲಿ ಆಶ್ರಯದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನಿರಂತರವಾಗಿ ಮಳೆ ಕೂಡ ಬರ್ತಾ ಇರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ ಕೂಡ ಇದೆ. ಬದುಕು ಬಂದವರಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ದಾರೆ ಕೆಲವರು. ತಮ್ಮವರನ್ನ ಕಳೆದುಕೊಂಡಿರುವಂತಹ ನೋವು ಒಂದ್ ಕಡೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಘಟನೆಗಳು ನಿರಾಶ್ರಿತರ ಕೇಂದ್ರಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಯುವಕ ಸಂಘಟನೆಗಳಿರ್ಬೋದು, NCC ಇರ್ಬೋದು, ಸಿವಿಲ್ ಡಿಫೆನ್ಸ್ ಅವರು ಇರ್ಬೋದು, DYFI ಅನ್ನುವಂತ ಒಂದು ಯೂತ್ ಬ್ರಿಗೇಡ್ ಇರ್ಬೋದು, ಹೀಗೆ ಹಲವಾರು ನಾಗರಿಕ ಸಂಘಟನೆಗಳು ಕೂಡ ಬಂದು ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಬಂದಂತವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದಂತವ್ರನ್ನ ರಕ್ಷಣೆ ಮಾಡುವಂಥದ್ದು ಮತ್ತು ಅವರಿಗೆ ಅಗತ್ಯವಾದಂತಹ ನೆರವನ್ನು ಒದಗಿಸುವಂಥದ್ದು ನೀವು ಗಮನಿಸಬಹುದು. ಸಾಕಷ್ಟು ಜನರು ಇಲ್ಲಿ ಬಂದು ತಮ್ಮ ಕತೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ತಮ್ಮ ಸಂಬಂಧಿಕರು ಯಾರು ಬಂದ್ರೆ ಅವ್ರ ಜೊತೆಗೆ ನೋವು ಹಂಚಿಕೊಳ್ತಾ ಇದ್ದಾರೆ. ಸೊ ಇಲ್ಲಿಂದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಂದ್ರೆ ತೀರಾ ಸಿವಿಯರ್ ಆಗಿಂಥವ್ರಿಗೆ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಯಾರಿಗಾರ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಅವರನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಇಲ್ಲೊಂದು ಶೆಲ್ಟರ್ ಅನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಇದು ಬಹಳ ಸಮೀಪ ಇರುವಂತಹ ನಿರಾಶ್ರಿತರ ಕೇಂದ್ರ. ಮೊದಲು ಯಾರೇ ನಿರಾಶ್ರಿತರಾದ್ರೂ ಕೂಡ ಮೊದಲು ಇಲ್ಲಿ ಕರ್ಕೊಂಡು ಬರ್ತಾರೆ. ಪ್ರಾಥಮಿಕವಾಗಿ ಅವರಿಗೆ ಏನು ಅಗತ್ಯ ಇದೆ ಅದೆಲ್ಲವನ್ನ ಪೂರೈಸ್ತಾರೆ. ಆನಂತರ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರಾಶ್ರಿತರು ಇರುವಂತದ್ದು. ಜಿಲ್ಲಾಡಳಿತ ಕೂಡ ಇಲ್ಲಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಮೆಡಿಕಲ್ ಎಮರ್ಜೆನ್ಸಿ ಅನ್ನುವಂಥ ವಿಚಾರಗಳು ಬಂದಾಗ ಸುಮಾರು 8 ಆಸ್ಪತ್ರೆಗಳನ್ನ ಗುರುತು ಮಾಡಿಕೊಂಡಿದ್ದಾರೆ. ತಕ್ಷಣಕ್ಕೆ ಅವರಿಗೆ ಬೇಕಾಗುವಂತೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಸರ್ಕಾರಿ ಆಸ್ಪತ್ರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಮಾಡಲಾಗಿದೆ. ಸೊ ಸಾಕಷ್ಟು ಜನ ಇಲ್ಲಿ ನಾವು ಕಂಡಂತೆ ಹಲವು ದೃಶ್ಯಗಳನ್ನು ನೋಡಿದ್ವಿ. ತಮ್ಮ ಸಂಬಂಧಿಕರ ಜೊತೆಗೆ ಕಣ್ಣೀರು ಹಾಕೊಂಡು ಮಾತನಾಡ್ತಾ ಇರುವಂಥದ್ದು, ಅವರ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು, ಇಡೀ ಘಟನೆ ಆಗಿದ್ದನ್ನು ಸಂಬಂಧಿಕರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಥ ರೀತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಈ ಘಟನೆ ಜೀವಮಾನದಲ್ಲಿ ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲವೇನೋ ಅಂಥದ್ದೊಂದು ನೋವು ಬದುಕುಳಿದವರಲ್ಲೂ ಕೂಡ ಇದೆ. ಇನ್ನೂ ಕೆಲ ಪ್ರಕರಣಗಳಲ್ಲಿ ಏನಾಗ್ತಾ ಇದೆ, ಇಡೀ ಕುಟುಂಬವೇ ಹೋಗಿದೆ, ಒಬ್ಬರೋ ಇಬ್ಬರೋ ಉಳ್ಕೊಂಡಿದ್ದಾರೆ, ಕುಟುಂಬದಲ್ಲಿದ್ದಂಥ 4-5 ಜನ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅದನ್ನು ಕಣ್ಣಾರೆ ಕಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅವರಲ್ಲೂ ಕೂಡ ಆತಂಕ ಇದೆ, ನೋವಿದೆ. ಇದರ ನಡುವೆ ನಾವು ಬದುಕಿದ್ವಿ ಅನ್ನುವಂಥ ಒಂದು ಸಣ್ಣ ಸಮಾಧಾನ ಕೂಡ ಇದೆ. ಆದರೆ ಎಲ್ಲವನ್ನೂ ಕಳೆದುಕೊಂಡಿರೋದ್ರಿಂದ ಮತ್ತೆ ಹೋಗಿ ಅಲ್ಲಿ ಜೀವನ ಕಟ್ಕೊಳ್ಳೋದು ಹೇಗೆ ಎನ್ನುವಂಥ ಪ್ರಶ್ನೆ ಕೂಡ ಹಲವರಲ್ಲಿ ಇದೆ. ಯಾಕೆಂದರೆ ಇಡೀ ಹಳ್ಳಿ ಹಳ್ಳಿ ನಾಶವಾಗಿರೋದ್ರಿಂದ, ಇಡೀ ಮನೆ ಮನೆಗಳೇ ಕೊಚ್ಕೊಂಡು ಹೋಗಿರೋದ್ರಿಂದ ಇಲ್ಲಿ ಎಷ್ಟು ದಿನಗಳ ಕಾಲ ನಾವಿರಬೇಕಪ್ಪ ಅನ್ನುವಂಥ ಆತಂಕ, ಆ ಥರದ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಅವರಲ್ಲಿ ಕಾಣಿಸ್ತಾ ಇದೆ. ಒಟ್ಟಲ್ಲಿ ನಿರಾಶ್ರಿತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.